ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನೆಲ್. ಬೆಂಗಳೂರು ಬುಲ್ಸ್ ತಂಡದ ಕಡೆಯಿಂದ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು. 3 ಜನ ಪ್ಲೇಯರ್ಸ್ಗಳು ರಿಟೈನ್ ಆದ ನಂತರ ನಮ್ಮ ತಂಡದಿಂದ ನ್ಯೂ ಯಂಗ್ ಪ್ಲೇಯರ್ಸ್ ಕೂಡ ರಿಟೈನ್ ಆಗಿದ್ದಾರೆ. ಯಾಕೆ ರಿಟೈನ್ ಆಗಿದ್ದಾರಪ್ಪ ಅಂದರೆ ಇವರ ಮೇಲೆ ಭರವಸೆ ಇದೆ, ಮುಂಬರುವ ಸೀಸನ್ಗಳಲ್ಲಿ ಇವರು ಖತರ್ನಾಕ್ ಪ್ಲೇಯರ್ ಆಗ್ತಾರೆ ಅಂತ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಇವರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರು ಬುಲ್ಸ್ ತಂಡದಿಂದ NYP ರಿಟೈನ್ಡ್ ಲಿಸ್ಟ್ ಕಡೆಗೆ ನೋಡೋದಾದ್ರೆ ರಜನೀಶ್ ಅವರು ರಿಟೈನ್ ಆಗಿದ್ದಾರೆ, ಅಮ್ಮನ್ ಅಂಟಿಲ್ ಅವರು ರಿಟೈನ್ ಆಗಿದ್ದಾರೆ. ಅಮ್ಮನ್ ಬಗ್ಗೆ ನಾನು ನಿಮ್ಗೆ ಹೇಳದೇ ಬೇಕಾಗಿಲ್ಲ, ನಮ್ಮ ತಂಡದ ಪ್ರಮುಖ ಕಾರ್ನರ್ ಅಂತಾನೆ ಹೇಳ್ಬೋದು. ಮತ್ತೊಬ್ಬ ಆಟಗಾರ ಕೂಡ ರಿಟೈನ್ ಆಗಿದ್ದಾರೆ, ಅವರೇ ಯಶ್ ಹೂಡಾ. ಈ 3 ಜನ ಆಟಗಾರರು ಬೆಂಗಳೂರು ಬುಲ್ಸ್ ಕಡೆಯಿಂದ NYP ರಿಟೈನ್ಡ್ ಲಿಸ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇವರೆಲ್ಲ ಕೂಡ ನ್ಯೂ ಯಂಗ್ ಪ್ಲೇಯರ್ಸ್ ಆಗಿರೋದ್ರಿಂದ ಸೀಸನ್ 9 ಬೆಂಗಳೂರು ಬುಲ್ಸ್ ತಂಡದಲ್ಲಿ ಈ 3 ಜನ ಪ್ಲೇಯರ್ಗಳು ಇದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೇ ಕೊಡ್ತಾರೆ ಅಂತ ಭರವಸೆಯಿಂದ ಇವ್ರನ್ನ ಸೀಸನ್ 10 ಕೂಡ ರಿಟೈನ್ ಮಾಡ್ಕೊಂಡಿದ್ದಾರೆ. ರಜನೀಶ್, ಅಮನ್ ಮತ್ತು ಯಶ್ ಹೂಡಾ. ಅದರಲ್ಲಿ ಪಕ್ಕಾ ಪ್ಲೇಯರ್ ಅಂದರೆ ಅಮನ್ ಅಂತಲೇ ಹೇಳ್ತೀನಿ, ಸೂಪರ್ ಆಗಿ ಆಡ್ತಾರೆ. ಅವರು ಮತ್ತೊಮ್ಮೆ ರಿಟೈನ್ ಆಗಿದ್ದಾರೆ ಬೆಂಗಳೂರು ಬುಲ್ಸ್ ಕಡೆಯಿಂದ. ಸಖತ್ತಾದಂಥ ಡಿಫೆಂಡರು, ಆದರೆ ಒಂದು ಸ್ವಲ್ಪ ಟೆಕ್ನಿಕ್ನ ಇಂಪ್ರೂವ್ ಮಾಡಿದ್ರೆ ಪ್ರತಿ ಮ್ಯಾಚಲ್ಲೂ ಪರ್ಫಾರ್ಮೆನ್ಸ್ ಕೊಟ್ಟರೆ ಸೂಪರ್ ಆಗೇ ಇರುತ್ತೆ. ಇದಾಗಿತ್ತು ಇವತ್ತಿನ ಬೆಂಕಿ ನ್ಯೂಸು. ಯುವ ಆಟಗಾರರು ಬುಲ್ಸ್ ತಂಡಕ್ಕೆ ರಿಟೈನ್ ಆಗಿದ್ದಾರೆ. ಟೋಟಲ್ ಇದೀಗ 6 ಜನ ಪ್ಲೇಯರ್ಗಳು ಬೆಂಗಳೂರು ಬುಲ್ಸ್ ತಂಡದಿಂದ ರಿಟೈನ್ ಆಗಿದ್ದಾರೆ. ಅಪ್ಡೇಟ್ ಬರ್ತಾ ಇರುತ್ತೆ, ಅಪ್ಡೇಟ್ ಕೊಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಫಾಲೋ ಮಾಡ್ತಾ ಬನ್ನಿ ಗೈಸ್.